ಹಲೋ, ನಮಸ್ಕಾರ. ನನ್ನ ಹೆಸರು ಅದ್ವಿಕಾ. ನಾನು ಕಿರಿಕ್ ಶಂಕರ್ ಚಿತ್ರದಲ್ಲಿ ನಟಿಸಿದ್ದೀನಿ. May 27th ರಿಲೀಸ್ ಆಗ್ತಿದೆ. ನನ್ನ ಕ್ಯಾರೆಕ್ಟರ್ ಹೆಸರು ಸಹನಾ ಅಂತ. ಅವಳು ತುಂಬ ಬೋಲ್ಡ್ ಆಗಿದ್ದಾಳೆ. ಅವಳ ತಲೆಯಲ್ಲಿ ಏನಿರುತ್ತೋ ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ. ಏನೂ ಫಿಲ್ಟರ್ ಇಲ್ಲ ಅವಳಿಗೆ. ಸೊ ನನ್ನ ಕ್ಯಾರೆಕ್ಟರ್ ಕಂಪ್ಲೀಟ್ ಆಪೋಸಿಟ್ ಆಗಿದ್ದೀನಿ. ನಾನು ತುಂಬ ಶೈ ಮತ್ತು ರಿಸರ್ವ್ಡ್ ಹುಡುಗಿ, ಆದರೆ ನನ್ನ ಕ್ಯಾರೆಕ್ಟರ್ ತುಂಬ ಔಟ್ಸ್ಪೋಕನ್, ತುಂಬ ಲೌಡ್ ಆಗಿದ್ದಾಳೆ. ಈ ಸಿನಿಮಾದು ಒಂದು ಒಳ್ಳೆ ಮಾರಲ್ ಇದೆ, ತುಂಬ ಇಮೋಷನ್ಸ್ ಇದೆ, ಹೊಡೆದಾಟ ಇದೆ. ಸೊ ಮೂವಿ ತುಂಬ ಎಂಜಾಯ್ ಮಾಡ್ತೀರಾ, ನಿಮಗೆ ಒಂದು ಸ್ವಲ್ಪ ಬೋರ್ ಆಗಲ್ಲ. ಕಾನ್ಸ್ಟೆಂಟ್ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ, ಕಾಮಿಡಿ ಕೂಡ ತುಂಬ ಇದೆ. ಸೊ ಪ್ಲೀಸ್, May 27th ರಿಲೀಸ್ ಆಗ್ತಿದೆ, ಹೋಗಿ ನೋಡಿ. ಈಗ ನನ್ನ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಾನು ಚಿಕ್ಕ ಹುಡುಗಿ ಇದ್ದಾಗಿಂದಾನೇ ನನಗೆ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಇಲ್ಲ ಪರ್ಫಾರ್ಮೆನ್ಸ್ ಆರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಯಾವಾಗಲೂ ಸ್ಪೋರ್ಟ್ಸ್ ಮತ್ತು ಯಾವುದಾದ್ರೂ ನಾಟಕ ಇದ್ದರೆ ಇಲ್ಲ ಡಾನ್ಸ್ ಇದ್ದರೆ ನಾನು ಯಾವಾಗಲೂ ಇನ್ವಾಲ್ವ್ ಆಗಿರ್ತಿದ್ದೆ. ಸೊ ಹಾಗೆ ನಾನು ಕಾಲೇಜ್ ಸ್ಟಾರ್ಟ್ ಮಾಡಿದಾಗ ನಾನು ಜಾಸ್ತಿ ನಾಟಕ ಮತ್ತು ಮಾಡ್ಲಿಂಗ್ ಎಲ್ಲ ತುಂಬ ಮಾಡ್ತಿದ್ದೆ. ಹಾಗೆ ನಾನು ಗಿರಿರಾಜ್ ಸರ್ ಜೊತೆ ಒಂದು ನಾಟಕ ಮಾಡಿದೆ, ಸುಗಂಧದ ಸೀಮೆ ಆಚೆ ಅಂತ. ಕರ್ನಾಟಕದ ಬೆಸ್ಟ್ ನಾಟಕ ಅವಾರ್ಡ್ ಎಲ್ಲ ಗೆದ್ದು ನಾಟಕ ಮಾಡಿ ಒಬ್ವಿಯಸ್ಲಿ ನನಗೆ ನಾನು ಸಿನಿಮಾ ಮಾಡಬೇಕು ಅಂತ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದೇ ಟೈಮಿಗೆ ಎನ್ ಕುಮಾರ್ ಸರ್ ನನಗೆ ಆಡಿಷನ್ ಮಾಡಿದರು, ಈ ಸಿನಿಮಾಗೆ ಚಾನ್ಸ್ ಕೊಟ್ಟರು. ಅನಂತ್ ರಾಜು ಸರ್ ಈ ಚಿತ್ರದ ಡೈರೆಕ್ಟರು, ಅವರು ನಂಗೆ ವರ್ಕ್ಶಾಪ್ ಮಾಡಿ ನನಗೆ ಈ ರೋಲಿಗೆ ಪ್ರಿಪೇರ್ ಮಾಡಿದರು. ಸೊ ನಾವು ಶೂಟಿಂಗ್ ಮಾಡಿದ ತಕ್ಷಣ ನನಗೆ ತುಂಬ ಸುಲಭ ಅನಿಸ್ತು, ಅಷ್ಟೇನು ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ನಾನು ಫುಲ್ಲಿ ಪ್ರಿಪೇರ್ಡಾಗಿ ಬಂದಿದ್ದೆ. ಹಾಗೆ ಯೋಗಿ ಸರ್ ಅವರು ಈ ಚಿತ್ರದ ಹೀರೋ, ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಆನ್ ಸೆಟ್ ಕೂಡ. ಯಾವಾಗಾದರೂ ನಂಗೆ ಏನಾದರೂ ಕಷ್ಟ ಅನಿಸಿದ್ರೆ ಅವರು ನಂಗೆ ಅಡ್ವೈಸ್ ಕೊಡ್ತಿದ್ರು, ಟಿಪ್ಸ್ ಕೊಡ್ತಿದ್ರು, ಪ್ಲಸ್ ಹೆಲ್ಪ್ ಮಾಡ್ತಿದ್ರು. ಸೊ ಅವ್ರು ತುಂಬ ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂದರೆ ಅವ್ರು ಅಷ್ಟು ದೊಡ್ಡ ಸ್ಟಾರ್ ಆದ್ರೂ ನಂಗೆ ಬಂದು ಹೆಲ್ಪ್ ಮಾಡ್ತಿದ್ರು. ನನಗೆ ಅನಿಸ್ಲಿಲ್ಲ ಓ ಮೈ ಗಾಡ್ ನಾನು ಯೋಗಿ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ, ಯಾಕಂದರೆ ಅವ್ರು ಅಷ್ಟೇ ಹೆಲ್ಪ್ಫುಲ್ ಆಗಿದ್ದರು. ನಾನು ಬಿ ಎಮ್ ಗಿರಿರಾಜ್ ಸರ್ ಜೊತೆ ಫಸ್ಟು ನಾಟಕ ಮಾಡಿದ್ದು. ಸರ್ ನನಗೆ ವರ್ಕ್ಶಾಪ್ ಮಾಡಿದ್ರು ಫಸ್ಟು, ನಾಟಕದಕ್ಕಿಂತ ಮುಂಚೆ ಒಂದು ವರ್ಕ್ಶಾಪ್ ಇತ್ತು ಅವ್ರದ್ದು. ಸೊ ಆ ವರ್ಕ್ಶಾಪಲ್ಲಿ ಬೇರೆ ಬೇರೆ ಮೆಥಡ್ ಆ್ಯಕ್ಟಿಂಗ್ ಇದು ತುಂಬ ಕಲಿಸ್ಕೊಟ್ಟಿದ್ದಾರೆ. ಹಾಗೆ ಆದರೆ ಆ್ಯಕ್ಟಿಂಗ್ ಮಾತ್ರ ಕಲಿಸ್ಕೊಟ್ಟಿಲ್ಲ, ಅಸಿಸ್ಟೆಂಟಾಗಿ ಕೆಲಸ ಮಾಡೋದು ಕಲಿಸ್ಕೊಟ್ಟಿದ್ದಾರೆ, ಕ್ಯಾಮ್ರಾ ಹೇಗೆ ವರ್ಕ್ ಆಗುತ್ತೆ ಮತ್ತು ಬೇಸಿಕ್ಲಿ ಟೆಕ್ನಿಕಲ್ ವರ್ಕ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸರ್. ಇವತ್ತು ನನಗೆ ಆ್ಯಕ್ಟಿಂಗ್ ಬಗ್ಗೆ ಇಲ್ಲ, ಸಿನಿಮಾ ಮಾಡೋದು ಹೇಗೆ ಅದ್ರ ಬಗ್ಗೆ ಗೊತ್ತಾಗಿದ್ದೆಲ್ಲ ಸರಿಂದಾನೆ. ಸೊ ಪ್ಲಸ್ ಥಿಯೇಟರ್ ನಾಟಕ ಮಾಡಿದ ತಕ್ಷಣ ನಾನು ತುಂಬ ಕಲ್ತಿದ್ದೀನಿ. ಆನ್ ಸ್ಟೇಜ್ ಮಾಡೋದೇ ತುಂಬ ಡಿಫ್ರೆಂಟು, ಆನ್ ಸ್ಕ್ರೀನ್ ಮಾಡೋದು ತುಂಬ ಡಿಫ್ರೆಂಟು. ಯಾಕಂದರೆ ಲೈವ್ ಆಡಿಯನ್ಸ್ ಇರುತ್ತೆ, ಅಲ್ಲಿ ಮಿಸ್ಟೇಕ್ಸ್ ಮಾಡೋಕ್ಕೆ ಒಂಚೂರು ಟೈಮ್ ಏರಿಯಾ ಇಲ್ಲ. ಆದರೆ ಸಿನಿಮಾ ಶೂಟಿಂಗ್ ಅಂದರೆ ನಮಗೆ ಸ್ವಲ್ಪ ಟೈಮ್ ಇರುತ್ತೆ, ಪ್ಲಸ್ ರೀಟೇಕ್ಸ್ ಮಾಡ್ತಾನೆ ಇರ್ಬೋದು. ಸೊ ಆ ಮೇನ್ ಡಿಫ್ರೆನ್ಸ್ ಗೊತ್ತಾಯಿತು ನಾಟಕ ಮತ್ತು ಸಿನಿಮಾದ ಜೊತೆ. ಫಸ್ಟ್ ಡೇ ಕ್ಯಾಮ್ರಾ ಫೇಸ್ ಮಾಡಿದಾಗ ಏನನ್ನ? ಸೊ ನಾವು ಫಸ್ಟ್ ಡೇ ಶೂಟಿಂಗ್ ಮಾಡಿದಾಗ ಅನಂತ್ ರಾಜು ಸರ್ ನನಗೆ ನಂದು ಮೋಸ್ಟ್ ಡಿಫಿಕಲ್ಟ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಫಸ್ಟ್ ಡೇನೆ ಶೂಟಿಂಗ್ ಮಾಡಿಸ್ಬಿಟ್ರು. ಸೊ ಅದು ಮಾಡಿದ ತಕ್ಷಣ ಆ್ಯಕ್ಚುಲಿ ನಂಗೆ ತುಂಬ ಸುಲಭ ಅನಿಸ್ತು, ಯಾಕಂದರೆ ಫಸ್ಟ್ ಸೀನೇ ತುಂಬ ಕಷ್ಟ ಆಯಿತು. ಆದರೆ ಆ ಸೀನ್ ಮಾಡಿದ ತಕ್ಷಣ ನನ್ನ ಕ್ಯಾರೆಕ್ಟರ್ ಬೆಟರ್ ಅರ್ಥ ಆಯಿತು ನನಗೆ. ಆಮೇಲೆ ಬೇರೆ ಸೀನ್ಸ್ ಮಾಡೋಕ್ಕೆ ಸ್ವಲ್ಪ ನಾನು ತುಂಬ ಕಂಫರ್ಟಬಲ್ ಆದೆ. ಐಸ್ ಬ್ರೇಕರ್ ಥರ ಇತ್ತು ಆ ಫಸ್ಟ್ ಸೀನ್ ನನಗೆ. ಏನದು ಫಸ್ಟ್ ಸೀನ್? ಜಾಸ್ತಿ ಹೇಳೋಕ್ಕಾಗಲ್ಲ ಯಾಕಂದರೆ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಬೇಸಿಕ್ಲಿ ತುಂಬ ಬೋಲ್ಡಾಗಿ ಬಂದು ಮಾತಾಡೋದು, ಅದು ಯೋಗಿ ಸರ್ ಜೊತೆ ಮಾತಾಡಬೇಕಿತ್ತು. ಸೊ ತುಂಬ ಬೋಲ್ಡ್ ಎಂಟ್ರಿ ಇದೆ ನಂದು, ಬೋಲ್ಡಾಗಿ ಬಂದು ಮಾತಾಡ್ತೀನಿ, ಸ್ವಲ್ಪ ಜೋರಾಗೇ ಮಾತಾಡ್ತೀನಿ. ಸೊ ಸ್ವಲ್ಪ ಟ್ರಿಕ್ಕಿ ಸೀನ್ ಇದೆ ಅದು. ಸೊ ನಿಮ್ಮ ಅವ್ವನ ಕೇಳಿ ಹೇಳೋ ಸಾಂಗ್ ನೋಡಿದರೆ ನೀವು, ನಿಮ್ಗೆ ಗೊತ್ತಿದೆ ತುಂಬ ಡಾನ್ಸ್ ಇದೆ, ಎಸ್ಪೆಷಲಿ ಯೋಗಿ ಸರ್ ಜೊತೆ. ಯೋಗಿ ಸರ್ ಎಷ್ಟು ಎಕ್ಸ್ಪೀರಿಯನ್ಸ್ ಡಾನ್ಸರ್, ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಸೊ ನನಗೆ ಸ್ವಲ್ಪ ಅವ್ರನ್ನ ಮ್ಯಾಚ್ ಆಗಬೇಕಿತ್ತು, ಸ್ವಲ್ಪ ಟ್ರಿಕ್ಕಿ ಇತ್ತು. ಆದರೆ ನಾವು ಮುಂಚೆನೇ ಕೊರಿಯೋಗ್ರಫಿ ಮತ್ತು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಫಸ್ಟ್ ಓಪನಿಂಗ್ ಸೀನ್, ಐ ಮೀನ್ ಓಪನಿಂಗ್ ನೋಡಿದೆ ಆ ಸಾಂಗ್ದು, ನಂದು ಮೇಲೆ ಎಸ್ಬಿಡ್ತಾರೆ ಒಂದು 9 ಫೀಟ್ ಏರಲ್ಲಿ, ಅದು ತುಂಬ ಚೆನ್ನಾಗಿತ್ತು.
ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆದರೆ ಸೆಟ್ಟಿಗೆ ಬಂದಿದ್ದ ತಕ್ಷಣ ಹೇಳಿದ್ರು ಓಕೆ ನಿಂಗೆ ಹಿಂಗೆ ಬಿಸಾಕ್ತೀವಿ ಮೇಲೆ ಅಂತ. ಈಸಿಲಿ ಒಂದು 10-15 feet ಯಾಕಂದರೆ ಫುಲ್ ಜೋರಾಗೆ ಹಾಕಿದ ಮೇಲೆ. ಸೊ ಅದು ಚೆನ್ನಾಗಿತ್ತು. ನಂಗೆ ಈ ಥರ ಸ್ಟಂಟ್ಸ್ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ. ರೋಪ್ ಏರ್ ಹಾಕಿಲ್ಲ. ನಂಗೆ ಕೇಳಿದ್ರು ನೀನು ಕಂಫರ್ಟಬಲ್ ಇದೆಯಾ ಮಾಡೋಕ್ಕೆ ಅಂತ. ಅಫ್ಕೋರ್ಸ್ ನಾನು ರೆಡಿ ಇದ್ದೀನಿ ಅಂತ ಹೇಳಿದೆ. ಸೊ ಮ್ಯೂಚುವಲ್ ಅಗ್ರಿಮೆಂಟ್ ಇತ್ತು. ಸಿನಿಮಾ ನೋಡೋಕೆ ಯಾಕೆ ಬರ್ಬೇಕು ಜನ? ಸಿನಿಮಾ ಅಲ್ಲಿ ತುಂಬ ಕಾಮಿಡಿ ಇದೆ, ತುಂಬ ಎಮೋಷನ್ಸ್ ಇದೆ, ಇಷ್ಟು ಹೊಡೆದಾಟ ಎಲ್ಲ ಇದೆ. ಸೊ ಒಂಚೂರು ಬೇಸರ ಆಗಲ್ಲ, ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಡಿಫ್ರೆಂಟ್ ಆಗಿದೆ, ಪ್ಲಸ್ ಮೆಸೇಜ್ ಕೂಡ ಇದೆ ಮೂವಿಯಲ್ಲಿ. ಈ ಸೊ ಕಮರ್ಷಿಯಲ್ ಆದ್ರೂ ಒಂದು ಮಾರಲ್ ಇದೆ ಸ್ಟೋರಿಗೆ. ಸೊ ನೀವೀಗ ಬೇಜಾರಾಗಲ್ಲ, ನೀವು ತುಂಬ ಎಂಜಾಯ್ ಮಾಡ್ತೀರಾ. ಪ್ಲೀಸ್ ಸೊ ಬಂದು ನೋಡಿ. ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಓಕೆ ತುಂಬ ಕಾಮಿಡಿ ಇದೆ ಮೂವಿಯಲ್ಲಿ ಅಂತ. ಸೊ ನನಗೆ ಅಡ್ವೆಂಚರ್ ಸ್ಪೋರ್ಟ್ ಅಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ಯಾವ ಸ್ಪೋರ್ಟ್ ಇದ್ರೂ ನಾನು ಐ ಆಮ್ ಆಲ್ವೇಸ್ ಅಪ್ ಫಾರ್ ಇಟ್. ನಾನು ಸರ್ಟಿಫೈಡ್ ಸ್ಕೂಬಾ ಡೈವರು. ನನ್ನ ಅಡ್ವಾನ್ಸ್ ಸರ್ಟಿಫಿಕೇಶನ್ ಆಗಿದೆ ರೀಸೆಂಟಾಗಿ. ಅಂದರೆ ನಾನು 100 feet ಡೈವಿಂಗ್ ಹೋಗ್ಬೋದು, ಅಫ್ಕೋರ್ಸ್ ವಿತ್ ಎನ್ ಇನ್ಸ್ಟ್ರಕ್ಟರ್. ಆದರೆ ಅದಕ್ಕೊಂದು ಸ್ಪೆಷಲ್ ಸರ್ಟಿಫಿಕೇಶನ್ ಇದೆ. ನಂಗೆ ಡೈವಿಂಗ್ ತುಂಬ ಇಷ್ಟ, ನಂಗೆ ಹೈಕಿಂಗ್ ಹೋಗೋಕ್ಕೆ ತುಂಬ ಇಷ್ಟ, ಟ್ರೆಕ್ಕಿಂಗು. ನಾನು ಚಿಕ್ಕಮಗ್ಳೂರು ಹೋಗಿದ್ದೆ ರೀಸೆಂಟಾಗಿ. ಸೊ ದೇವ್ರ ಮನೆ ಅಂತಿದೆ ಒಂದು ಬೆಟ್ಟ, ಅದನ್ನ ಹತ್ತಿದೆ. ಆಮೇಲೆ ಮುಳ್ಳಯ್ಯನಗಿರಿನೂ ಹತ್ತಿದೆ. ದಾಂಡೇಲಿಯಲ್ಲಿ ರಾಫ್ಟಿಂಗ್ ಎಲ್ಲ ಮಾಡಿದ್ದೀನಿ. ಸೊ ಬೇಸಿಕ್ಲಿ ಏನಾದರೂ ಅಡ್ವೆಂಚರ್ ರಿಲೇಟೆಡ್ ಇದ್ದರೆ ನಾನು ಯಾವಾಗಲೂ ರೆಡಿ ಮಾಡೋಕ್ಕೆ. ಅದರಿಂದನೇ ನನಗೆ ಅನಿಸುತ್ತೆ ನನ್ನ ಸ್ಟಂಟ್ಸ್ ಮಾಡೋದು ಕೂಡ ಇಂಟ್ರೆಸ್ಟ್ ಇದೆ. ಸೊ ಹೋಪ್ಫುಲಿ ನಂಗೆ ಮುಂದೆ ಫ್ಯೂಚರಲ್ಲಿ, ಫ್ಯೂಚರ್ ಪ್ರಾಜೆಕ್ಟಲ್ಲಿ ಆ್ಯಕ್ಷನ್ ರೋಲ್ ಸಿಗುತ್ತೆ, ಇಲ್ಲ ಸ್ಟಂಟ್ ರೋಲ್ ಸಿಗುತ್ತೆ. ಯಾಕಂದರೆ ಅದೇ ನನ್ನ ಡ್ರೀಮ್ ಪ್ರಾಜೆಕ್ಟು. ನಂಗೆ ಯಾವಾಗಲೂ ಫುಲ್ ಹೊಡೆದಾಟ ರೋಲ್ ಮಾಡೋದು ಇಷ್ಟ. ಸೊ ಹೋಪ್ಫುಲಿ ಒನ್ ಡೇ ಸಿಗುತ್ತೆ. ಸೊ ನಂಗೆ ಸ್ಟಂಟ್ಸು ಆ್ಯಕ್ಷನ್ ಅಂದರೆ ತುಂಬ ಇಷ್ಟ. ಸೊ ಆ ಸ್ಟಂಟ್ಸ್ ಅಂದ್ಕೊಂಡಿದ್ದ ತಕ್ಷಣ ಫಸ್ಟ್ ತಲೆಗೆ ಬರೋದು ಮಾಲಶ್ರೀ ಮ್ಯಾಮ್. ಆ್ಯಕ್ಚುಲಿ ನಿಮ್ಮ ಅವನ ಕೇಳಿ ಹೇಳು ಅವ್ರ ಸಾಂಗ್ ಇನ್ಸ್ಪೈರ್ ಆಗಿನೇ ಮಾಡಿರೋದು. ಒಳಗೆ ಸೇರಿದ್ದಾರೆ ಗುಂಡು. ಸೊ ಅವ್ರ ವಿಡಿಯೋಸ್ ತುಂಬ ನೋಡಿದ್ದೀನಿ, ಅವ್ರ ಮೂವೀಸ್ ಎಲ್ಲ ತುಂಬ ನೋಡಿದ್ದೀನಿ. ಅವ್ರು ನೋಡಿ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಅವ್ರ ಥರ ಆಗಬೇಕಂತ ಆಸೆ ಇದೆ ನನಗೆ ಕೂಡ. ಹೌದು, ಸೊ ಆ್ಯಕ್ಷನ್ ಮೂವೀಸ್ ಏನಾದರೂ ಬಂದರೆ ಮಾಲಶ್ರೀ ಮ್ಯಾಮಿಂದನೇ ಇನ್ಸ್ಪೈರ್ ಆಗಿ ಮಾಡೋದು. ನಾನು ಫೈಟು, ಗ್ಲಾಸ್ ಬ್ರೇಕಿಂಗು, ಯಾವುದಾದ್ರೂ ಫುಲ್ ಫ್ಲಿಪ್ ಮಾಡೋದು, ಯಾವ ಸ್ಟಂಟ್ ಮಾಡೋದಕ್ಕೂ ನಾನು ರೆಡಿ. ಹೌದು, ಹೋಪ್ಫುಲಿ ಒನ್ ಡೇ ಇಷ್ಟು ನಾನು ಆ ಥರನೇ ರೆಕಗ್ನೈಸ್ ಮಾಡ್ತೀರಾ. ಸ್ಟಂಟ್ ಕಲ್ತಿಲ್ಲ ಅಂತೇನಿಲ್ಲ, ಅಫ್ಕೋರ್ಸ್ ನಂಗೆ ಕಲಿಬೇಕಂತ ಇಂಟ್ರೆಸ್ಟ್ ಇದೆ. ಆದರೆ ಇನ್ನೂ ಆಪರ್ಚುನಿಟಿ ನನಗೆ ಸಿಕ್ಕಿಲ್ಲ. ಆದರೆ ಸಿಕ್ಕರೆ ಅಫ್ಕೋರ್ಸ್ ಐ ಆಮ್ ಅಪ್ ಫಾರ್ ಇಟ್. ನಾನು ಎಲ್ಲ ಏನಾದರೂ ಪ್ರಾಕ್ಟೀಸ್ ಏನಾದರೂ ಮಾಡಿದ್ರೆ ಐ ಆಮ್ ಫುಲ್ಲಿ ಅಪ್ ಫಾರ್ ಇಟ್. ಸಿನಿಮಾ ಸ್ಟಂಟ್ ಇದೆ, ಅದೇ ಅನ್ಫಾರ್ಚುನೇಟ್ಲಿ ನಂದಿಲ್ಲ, ಯೋಗಿ ಸರ್ ಇದೆ ಎಲ್ಲ. ಅದೇ ತುಂಬ ಡಿಫ್ರೆಂಟ್ ಆಗಿದೆ. ಆ ಸ್ಟಂಟಲ್ಲಿ ಕೂಡ ಕಾಮಿಡಿ ಇನ್ವಾಲ್ವ್ ಇದೆ. ಸೊ ನೀವು ಯಾವಾಗಲೂ ಎಂಟರ್ಟೈನ್ಡ್ ಆಗಿದ್ದೇ ಇರ್ತೀರ, ನಿಮಗೆ ಬೋರ್ ಆಗಲ್ಲ. ಸೊ ಅದಕ್ಕೆ ಬಂದು ನೋಡಿ, ನಿಮಗೂ ಇಂಟ್ರೆಸ್ಟ್, ನಿಮಗೂ ಇಷ್ಟ ಆಗುತ್ತೆ ಮೂವಿ. ಸ್ವಲ್ಪ ತುಂಬ ಡಿಫ್ರೆಂಟ್ ಆಗೇ ಇದೆ. ಸೊ ಎಸ್ ಬನ್ನಿ, 27th May ರಿಲೀಸ್ ಆಗುತ್ತೆ. ಸೊ ಪ್ಲೀಸ್ ಬಂದು ನೋಡಿ.